ರಾಷ್ಟ್ರದ ರಾಜಧಾನಿ ದೆಹಲಿ ಇತ್ತಲ್ಲ ಇಡೀ ವಿಶ್ವದಲ್ಲೇ ಅತ್ಯಂತ ಯೋಗ್ಯವಲ್ಲದ ನಗರ ಆಗಿತ್ತು ಜೀವಿಸೋದಕ್ಕೆ ಬಿಕಾಸ್ ಅಲ್ಲಿ ವಿಷಪೂರಿತ ಗಾಳಿ ಇರುವಂತ ಹಿನ್ನೆಲೆಯಲ್ಲಿ ದಿನೇ ದಿನೇ ಅಲ್ಲಿನ ವಾಯು ಹಾಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ತುಂಬಾ ಅಪಾಯಕಾರಿಯಾದಂತ ಒಂದು ಪರಿಸ್ಥಿತಿ ಎದುರಾಗಿದ್ದಂತದ್ದು ನಿಮಗೂ ಕೂಡ ಗೊತ್ತಿದೆ ನಾ ಬೆಂಗಳೂರಿಗರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ ಕಲುಷಿತಗೊಳ್ಳತಾ ಇದೆ ಬೆಂಗಳೂರಿನ ಗಾಳಿ ದೀಪಾವಳಿ ಎಫೆಕ್ಟ್ ನಿಂದ ವಾಯು ಮಾಲಿನ್ಯ ಉಂಟಾಗಿರುವಂತದ್ದು ಬೆಂಗಳೂರಿನಲ್ಲೂ ಕೂಡ ನಗರದ ಹಲವು ಭಾಗಗಳಲ್ಲಿ ಡೇಂಜರ್ ಝೋನ್ ನಿರ್ಮಾಣ ಆಗಿದೆ ಪಟಾಕಿ ಹೊಗೆಯಿಂದ ಮತ್ತಷ್ಟು ವಾಯು ಮಾಲಿನ್ಯ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ದೆಹಲಿ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಡೇಂಜರ್ ಝೋನ್ ನಲ್ಲಿ ಜಿಗಣಿ ಪೀಣ್ಯ ಹಾಗೆ ಜಯನಗರ ಬಿಟಿಎಂ ಲೇಔಟ್ ಇರುವಂತದ್ದು ಹಾಗೆ ಸಿಲ್ಕ್ ಬೋರ್ಡ್ ಮೈಲಸಂದ್ರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಇದೆ ಎಷ್ಟಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬಿಕಾಸ್ ಇಲ್ಲಿ ಸೊನ್ನೆಯಿಂದ ಐವತ್ತರ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಎ ಕ್ಯೂ ಐ ರೇಟಿಂಗು ಅದು ತುಂಬ ಉತ್ತಮವಾಗಿರುತ್ತೆ ಆ ಯೋಗ್ಯವಾದಂತಹ ಒಂದು ವಾಯು ಇರುತ್ತೆ ಅಲ್ಲಿ ಸೇವನೆ ಮಾಡುವಂಥ ನಿಟ್ಟಲ್ಲಿ ಆದರೆ ಹಂಡ್ರೆಡ್ ಏನಾದರೂ ಕ್ರಾಸ್ ಮಾಡಿದ್ರೆ ಅಪಾಯಕಾರಿ ಮಟ್ಟವನ್ನು ಮೀರಿದಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಶಿಕ್ ನೋಡ್ತಾ ಇದ್ವಿ ಇಡೀ ವಿಶ್ವದಲ್ಲೇ ಜೀವಿಸೋದಕ್ಕೆ ಯೋಗ್ಯವಲ್ಲದ ನಗರ ಅನ್ನುವಂಥ ಕುಖ್ಯಾತಿಯನ್ನು ದೆಹಲಿ ಪಡ್ಕೊಳ್ತಾ ಇರುವಂಥದ್ದು ಬಿಕಾಸ್ ಅಲ್ಲಿ ವಾಯು ಮಾಲಿನ್ಯ ಅಂತೂ ತುಂಬ ಅಪಾಯಕಾರಿ ಮಟ್ಟವನ್ನು ಮೀರಿ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಪಟಾಕಿಯನ್ನು ಹಚ್ಚಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಅಪಾಯಕಾರಿ ವಾತಾವರಣ ನಿರ್ಮಾಣವಾಗಿದೆ ಅಂತ ಎಷ್ಟಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಪೃಥ್ವಿ ಸಾಮಾನ್ಯವಾಗಿಯೇ ಬೆಂಗಳೂರನ್ನ ದೆಹಲಿಗೆ ವಾಯು ಮಾಲಿನ್ಯ ವಿಚಾರದಲ್ಲಿ ಹೋಲಿಸುವಂತ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಆದ್ರೆ ಇಂತಹ ಹಬ್ಬ ಹರಿದಿನಗಳು ಬಂದಂತ ಸಮಯದಲ್ಲಿ ಅದು ಮತ್ತಷ್ಟಕ್ಕೆ ಆ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ನ ಪ್ರಮಾಣ ಏನಿದೆ ಅದು ಮೇಲಕ್ಕೆ ಏರುವಂತದ್ದು ಸಹಜ ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಆ ದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನ ಹಚ್ಚಿ ಸಂಭ್ರಮಿಸುವ ಒಂದು ಪ್ರತೀತಿಯನ್ನ ಜನರು ತೋರ್ಲಿಲ್ಲ ಅಂದ್ರೂ ಕೂಡ ಒಂದು 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 ಲೆವೆಲ್ಗೆ ಎಲ್ಲರೂ ಕೂಡ ಪಟಾಕಿಯನ್ನ ಸಿಡಿಸಿದ್ದಾರೆ ಇದರ ಪರಿಣಾಮ ಇದೀಗ ಬೆಂಗಳೂರಿನ ಮೇಲೆ ನಾವು ಕಾಣ್ತಾ ಇರುವಂತದ್ದು ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿಸಿರುವಂತ ಕಾರಣಕ್ಕಾಗಿ ಬೆಂಗಳೂರಿನ ಎ ಕ್ಯೂ ಐ ಅಂತಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಅದು ಬಹಳ ಏರಿಕೆ ಆಗಿರುವಂತದ್ದು ಸಹಜವಾಗಿ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳುವಂತ ಪ್ರಕಾರ 50ರಿಂದ 99 ಎ ಕ್ಯೂ ಐ ಇದ್ರೆ ಅಂದ್ರೆ ಬದುಕೋದಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣ ನಮ್ಮ ಸುತ್ತಮುತ್ತ ಇರುತ್ತೆ ಅನ್ನುವಂಥದ್ದನ್ನ ಈ ಒಂದು ಏನು ವಾಯು ಮಾಲಿನ್ಯ ತಜ್ಞರು ಹೇಳ್ತಾ ಇರುವಂತದ್ದು ಆದ್ರೆ ಈ ಬಾರಿಯ ಈ ಬಾರಿಯ ದೀಪಾವಳಿ ಹಬ್ಬ ಏನು 2-3 ದಿನಗಳಾಗಿದೆ ಈ ಒಂದು ವಾತಾವರಣ ಇದೀಗ ಬದಲಾಗಿರುವಂತದ್ದು ಬರೋಬ್ಬರಿ 150ಕ್ಕಿಂತಲೂ ಹೆಚ್ಚಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ನಗರದ ಬಹುತೇಕ ಕಡೆ ನಿರ್ಮಾಣ ಆಗಿರುವಂತದ್ದು ಈಗ ನೀವು ಈಗಾಗಲೇ ಹೇಳಿದ್ದೀರಿ ಹೆಚ್ಚು ಕಮ್ಮಿ 90ರಿಂದ 99 ಇದ್ರೆ ಅದು ಬದುಕೋದಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣ ಅಕಸ್ಮಾತ್ ಅದು 100ರಿಂದ ದಾಟಿದ್ರೆ ಅಲ್ಲಿ ಬದುಕೋದಕ್ಕೆ ಒಂದಿಷ್ಟು ಸಮಸ್ಯೆ ಆಗುತ್ತೆ ಅನಾರೋಗ್ಯ ಅಂದ್ರೆ ಆರೋಗ್ಯದ ಮೇಲೆ ಇದರ ಬಹಳ ದೊಡ್ಡ ಮಟ್ಟದ ಪರಿಣಾಮ ಕೂಡ ಬೀಳುವಂತ ಸಾಧ್ಯತೆಗಳಿರುವಂತಂದ್ರೆ ಚರ್ಮ ರೋಗ ಆಗಿರ್ಬೋದು ಅಥವಾ ಉಸಿರಾಟದ ತೊಂದರೆ ಆಗಿರ್ಬೋದು ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆ ಈ ವಾಯು ಮಾಲಿನ್ಯದಿಂದ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸಹಜವಾಗಿ ಇಂಥ ಸಮಯದಲ್ಲಿ ಈ ಒಂದು ಎ ಕ್ಯೂ ಐ ಅನ್ನ ಜನರೇಟ್ ಮಾಡೋದಕ್ಕೆ ಇಟ್ಟಿರುವಂತ ಮೀಟರ್ ಗಳೇನಿದೆ ಅದರಿಂದ ಈ ಒಂದು ಏರ್ ಕ್ವಾಲಿಟಿಯ ಒಂದು ಪ್ರಮಾಣವನ್ನ ಪಿಸಿಬಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ತೆಗೆದುಕೊಳ್ತಾರೆ ಈಗ ಅದರಿಂದ ತೆಗೆದುಕೊಂಡಿರುವಂತ ಒಂದು ನಂಬರ್ ಏನಿದೆ ಅದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿರುವಂತದ್ದು ಸಿಲ್ಕ್ ಬೋರ್ಡ್ ಆಗಿರ್ಬೋದು ಮೈಲಸಂದ್ರ ಜಿಗಣಿ ಇಂಥ ಭಾಗದಲ್ಲಿ ಸುಮಾರು 200 ದಾಟಿ ಎ ಕ್ಯೂ ಐ ಇದೀಗ ಏನು ನಿರ್ಮಾಣ ಆಗಿರುವಂತದ್ದು ಬಹುಶಃ ಇದನ್ನ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ದೆಹಲಿ ಮತ್ತೊಂದು ದೆಹಲಿಯಾಗಿ ಬೆಂಗಳೂರು ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪೃಥ್ವಿ ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಆಕ್ಚುಲಿ ಹಿಂದೆ ಒಂದು 10 ದಿನಗಳ ಹಿಂದೆ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಸೇಫ್ ಆಗಿತ್ತು ಎಕ್ಸೆಪ್ಟ್ ಮೆಜೆಸ್ಟಿಕ್ ಮತ್ತೆ ಸಿಲ್ಕ್ ಬೋರ್ಡ್ ಅನ್ನ ಹೊರತುಪಡಿಸಿ ಆದ್ರೆ ಈಗ ಸಾಕಷ್ಟು ಏರಿಯಾಗಳಲ್ಲಿ ಅಪಾಯಕಾರಿ ಒಂದು ವಾತಾವರಣ ನಿರ್ಮಾಣವಾಗಿರುವಂತ ಹಿನ್ನೆಲೆಯಲ್ಲಿ ನಾವೇ ಎಚ್ಚೆತ್ತುಕೊಳ್ಬೇಕಾಗಿದೆ ಸೊ ಬಿ ಕೇರ್ಫುಲ್ ಮಹಿಳೆಗೆ ನಟ ದರ್ಶನ್ ಅವರ ಸಾಕು ನಾಯಿ ಕಚ್ಚಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನೋಟಿಸ್ಗೆ ಕ್ಯಾರ ಎನ್ನದ ನಟ ದರ್ಶನ್ 3 ದಿನ ಕಳೆದರೂ ಕೂಡ ನೋಟಿಸ್ಗೆ ಉತ್ತರಿಸಿಲ್ವಂತೆ ದರ್ಶನ್ ಅವರು ಶುಕ್ರವಾರ ನೋಟಿಸ್ ನೀಡಿದ್ರು ಆರ್ಆರ್ ನಗರ ಪೊಲೀಸರು 3 ದಿನಗಳಲ್ಲಿ ಉತ್ತರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ರಂತೆ ಪೊಲೀಸರು ಮತ್ತೆ ನೋಟಿಸ್ ನೀಡಲಿಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರಂತೆ ಇದು ಏನಾದರೂ ಬೇರೆ ಸಾಮಾನ್ಯ ಜನರಿಗೆ ಈ ರೀತಿಯ ಕೊಟ್ಬಿಟ್ಟು 3 ದಿನದ ಒಳಗಡೆ ಅವರು ಉತ್ತರಿಸದೆ ಹೋಗಿದ್ರೆ ಏನೇನೆಲ್ಲ ಆಗೋಗಿರೋದು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ ಆದರೆ
ಸ್ಟಾರ್. ಸೊ ಹೀಗಾಗಿ ಒಂದು ಸ್ವಲ್ಪ ಕಾದ್ ನೋಡುವಂತ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ ಪೊಲೀಸರು. ಪುನಃ ನೋಟಿಸ್ ನೀಡುವಂತದ್ದು ಅಥವಾ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಮಾಡುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ ಪೊಲೀಸರು. ದರ್ಶನ್ ಅವರ ಮನೆಯಲ್ಲಿ ಇದ್ದಂತ ಸಾಕು ನಾಯಿ ಒಬ್ಬರು ಮಹಿಳೆಗೆ ಕಚ್ಚಿದಂತ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಹಾಗೆ ಆ ನಾಯಿಯನ್ನ ನೋಡಿಕೊಳ್ಳತಾ ಇದ್ದಂತ ವ್ಯಕ್ತಿಯನ್ನ ಕೂಡ ಆರ್ಆರ್ ನಗರ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ತದನಂತರ ಮೊನ್ನೆ ಅಷ್ಟೇ ದರ್ಶನ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು. ನೋಟಿಸ್ ಅನ್ನು ಕೊಟ್ಟು 3 ದಿನಗಳ ಒಳಗಾಗಿ ಈ ನೋಟಿಸ್ ಗೆ ಉತ್ತರಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತಂತೆ ದರ್ಶನ್ ಅವರಿಗೆ. ಆದರೆ ದರ್ಶನ್ ಅವರು ಉತ್ತರಿಸಿಲ್ಲ ಇದಕ್ಕೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮುನಿರಾಜು 3 ದಿನಗಳ ಒಳಗಾಗಿ ಉತ್ತರಿಸಬೇಕು ಅಂತ ನೋಟಿಸ್ ಅನ್ನು ಕೊಡಲಾಗಿತ್ತು. ಆದರೆ ಅದಕ್ಕೆ ಕ್ಯಾರೆ ಅಂದಿಲ್ಲ. ವಾಟ್ ನೆಕ್ಸ್ಟ್ ಅಂತ ಏನು ಮಾಡ್ತಾರೆ ಪೃಥ್ವಿ? ಈಗಾಗಲೇ ಏನು ಮಹಿಳೆಗೆ ನಾಯಿ ಕಚ್ಚಿದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಸಹ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಒಳಗಾಗಿ ಉತ್ತರಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಸಹ ಪೊಲೀಸರು ಆ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿ ರವಾನಿಸಿದ್ರು. ಆದರೆ 3 ದಿನ ಆದರೂ ಇನ್ನೂ ಸಹ ಯಾವುದೇ ರೀತಿಯ ಒಂದು ಉತ್ತರವನ್ನು ದರ್ಶನ್ ಅವರು ಕೊಟ್ಟಿಲ್ಲ ಅಂತ ಹೇಳಿ ಈಗ ಪೊಲೀಸ್ ಒಂದು ಮೂಲಗಳಿಂದ ಬರ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಕಳೆದ ಶುಕ್ರವಾರ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಆ ಒಂದು 3 ದಿನದ ಅವಧಿಯಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ತಿಳಿಸಲಾಗಿತ್ತು. ಆದರೆ ಈವರೆಗೂ ಸಹ ಏನು ದರ್ಶನ್ ಅವರು ನೋಟಿಸ್ ಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಪೊಲೀಸರಿಂದ ಸಿಗ್ತಾ ಇದೆ. ಅದರಿಂದ ಈಗ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಒಂದು ಮುಂದಿನ ಕ್ರಮಕ್ಕೆ ಒಂದು ನಿರ್ಧಾರ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇರೋದು. ಆದರೆ ಪುನಃ ಅವರಿಗೆ 2ನೇ ಬಾರಿ ನೋಟಿಸ್ ಅನ್ನು ಸರ್ವ್ ಮಾಡಬೇಕಾ ಅಥವಾ ಏನು ಯಥಾಸ್ಥಿತಿಯಾಗಿ ತನಿಖೆಯನ್ನ ಮುಂದುವರಿಸಿ ಚಾರ್ಜ್ ಶೀಟ್ ಅನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ಹಿರಿಯ ಅಧಿಕಾರಿಗಳ ಒಂದು ಸಲಹೆಯನ್ನು ಪಡೆಯೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಮತ್ತೆ ಇದೇ ವೇಳೆ ಏನು ಕಳೆದ 3 ದಿನಗಳಿಂದ ಸಾಲು ಸಾಲು ರಜೆಗಳಿತ್ತು. ದೀಪಾವಳಿ ಪ್ರಯುಕ್ತ ರಜೆಗಳು ಇದ್ದ ಪರಿಣಾಮವಾಗಿ ಅವರಿಗೆ ಏನು ಆನ್ಸರ್ ಮಾಡೋದಕ್ಕೆ ಸಮಯಾವಕಾಶ ಬೇಕಾಗಿತ್ತ ಇಲ್ವಾ ಅನ್ನೋದು ಸಹ ಈಗ ಗೊತ್ತಾಗ್ತಾ ಇಲ್ಲ. ಅದರಿಂದ ಪುನಃ ಇದರ ಬಗ್ಗೆ ಇನ್ನೊಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಬಹುಶಃ ಇವತ್ತು ಹಿರಿಯ ಅಧಿಕಾರಿಗಳ ಒಂದು ಸಲಹೆಯನ್ನು ಪಡೆದು ಮುಂದೆ ನೋಟಿಸ್ ಸರ್ವ್ ಮಾಡಬೇಕಾ ಅಥವಾ ಮತ್ತೆ ಅವರಿಗೆ ಏನು ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಗಣತಿ ವಿಚಾರ ರಾಜ್ಯದಲ್ಲಿ ಪ್ರಮುಖವಾಗಿ ಚರ್ಚಾ ವಿಚಾರವಾಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಈ ತಿಂಗಳ ಎಂಡ್ನಲ್ಲಿ ಜಾತಿ ಗಣತಿ ವರದಿಯನ್ನ ಪಡ್ಕೊಳ್ತೀವಿ ನಾವು, ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ಮಂಡಿಸ್ತೀವಿ ಅಂತೆಲ್ಲ ಹೇಳಿದ್ರು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರುಗಳು. ಆದ್ರೆ ಈಗ ಆ ಒಂದು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕುತೂಹಲಕಾರಿ ಅಂಶ ಹೊರಗಡೆ ಬರ್ತಾರೆ. ಕಾಂತರಾಜ್ ವರದಿ ಬದಲಿಗೆ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಪಡೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅಂತ. ಇದೇ 24ಕ್ಕೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಕಾಂತರಾಜ್ ವರದಿಗೆ ಒಕ್ಕಲಿಗರು ಲಿಂಗಾಯತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹೇಳ್ತಾ ಇದ್ರು ಅದು ಸರಿಯಾಗಿ ಅವರು ಸಮೀಕ್ಷೆಯನ್ನ ಮಾಡಿಲ್ಲ, ಮತ್ತೊಮ್ಮೆ ಬೇಕಿದ್ರೆ ಸಮೀಕ್ಷೆ ಮಾಡಲಿ, ಆದ್ರೆ ಈ ಸಮೀಕ್ಷೆಯನ್ನ ಒಪ್ಪಲಿಕ್ಕೆ ನಾವು ರೆಡಿ ಇಲ್ಲ. ಬಿಕಾಸ್ ಎಷ್ಟೋ ಮನೆಗಳಲ್ಲಿ ಇವರು ಸಮೀಕ್ಷೆನೆ ಮಾಡಿಲ್ಲ ಅಂತೆಲ್ಲ ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಾ ಇದ್ರು, ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನ ನಿರ್ಮಲಾನಂದನಾಥ ಶ್ರೀಗಳೇ ಒಕ್ಕಲಿಗ ಸಮುದಾಯದ ಪ್ರಮುಖ ಮಠಾಧಿಪತಿಗಳು ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಒಕ್ಕಲಿಗ ಸಮುದಾಯದವರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನ ಶಾಶ್ವತ ಹಿಂದುಳಿದ ಆಯೋಗದಿಂದ ಬೇರೆಯದ್ದೇ ವರದಿಯನ್ನ ಏನಾದರೂ ಕೊಡ್ಲಾಗ್ತಾ ಇದೆಯಾ ಈಗ ಅಂತ, ಈ ವರದಿಯನ್ನೇ ಸರ್ಕಾರಕ್ಕೆ ನೀಡಲಿಕ್ಕೆ ನಡೆದಿದೆಯಂತೆ ಸಿದ್ಧತೆ. ಕಾಂತರಾಜು ಅವರ ವರದಿಯನ್ನ ಸ್ವೀಕಾರ ಮಾಡ್ತೀವಿ ನಾವು, ಅದನ್ನ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡ್ತೀವಿ, ನೆಕ್ಸ್ಟ್ ಸಾರ್ವಜನಿಕರ ಚರ್ಚೆಗೆ ಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ, ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ಸಾಧ್ಯತೆ ಇದೆಯಂತೆ. ಇದು ಮತ್ತೊಂದು ರೀತಿಯಾದಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ರೀತಿಯಾಗಿ ವಿರೋಧ ಕೂಡ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಬಿಕಾಸ್ ಕಾಂತರಾಜ್ ಅವರ ವರದಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಜಯಪ್ರಕಾಶ್ ಹೆಗಡೆ ಅವರ ವರದಿಗೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗುತ್ತೆ, ಅಕಸ್ಮಾತ್ ಇದು ನಿಜ ಆಗಿದ್ರೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತ ಕುತೂಹಲ ಇದೆ. ಅಕಸ್ಮಾತ್ ಕಾಂತರಾಜ್ ಅವರ ವರದಿಯನ್ನ ಬಿಟ್ರು ಅನ್ಕೊಳ್ಳಿ, ಎಳ್ನೀರ್ ಕೊಟ್ಟು ಬಿಟ್ರು ಅಂದ್ರೆ 165 ಕೋಟಿಯಷ್ಟು ವೆಚ್ಚವನ್ನ ಮಾಡಲಾಗಿದ್ದು ಯಾರ ದುಡ್ಡು? ಜನರಲ್ ಟ್ಯಾಕ್ಸ್ ದುಡ್ಡು. ನೀರಲ್ಲಿ ಹೋಮ ಮಾಡ್ದಂತಾಗುತ್ತೆ ಇವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಕಾಂತರಾಜು ಅವರ ವರದಿಗೆ ಎಳ್ಳು ನೀರು ಬಿಡುವಂತ ಸಾಧ್ಯತೆ, ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಸ್ವೀಕಾರ ಅಂತ.
ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಲಾಗಿದೆ. ಕಾಂತರಾಜ್ ಅವರ ವರದಿಯನ್ನ ಯಾಕೆ ಕೈಬಿಡುವಂತ ಸಾಧ್ಯತೆ ಇರುವಂತದ್ದು? ಅಕಸ್ಮಾತ್ ಕೈಬಿಟ್ರೆ ಇವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದಾರ ಅಂತ. ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ. ಪೃಥ್ವಿ 195 ಕೋಟಿ ವೆಚ್ಚದಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 2013 ಸರ್ಕಾರದ ಅವಧಿಯಲ್ಲಿ ಸಿದ್ಧಪಡಿಸಿದಂತ ಈ ವರದಿ ಸದ್ಯ ಇದೀಗ ಕೋಲ್ಡ್ ಸ್ಟೋರೇಜ್ ಸೇರುವಂತದ್ದು ಖಚಿತ ಅಂತಲೇ ಹೇಳಲಾಗ್ತದೆ. ಅಲ್ಲದೆ ಮತ್ತೊಂದು ಕಡೆ ಅಧಿಕಾರಿಗಳು ಅಥವಾ ಅಲ್ಲಿರ್ತಕ್ಕಂಥವರ ಕೈವಾಡದ ಕಾರಣವು ಈಗಾಗಲೇ ಕಾಂತರಾಜ್ ವರದಿಯ ಮೂಲ ಪ್ರತಿ ನಾಪತ್ತೆ ಆಗಿರುವಂತದ್ದು, ಅಲ್ಲದೆ ಕಾಂತರಾಜ್ ವರದಿಯ ಡೇಟಾ ಇರುವಂತದ್ದು, ಆದ್ರೆ ಆ ವರದಿಯ ರಿಪೋರ್ಟ್ ಈಗ ನಾಪತ್ತೆ ಆಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಮತ್ತು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಬೆಲ್ಲಲ್ಲೇ ಇದೀಗ ಕಾಂತರಾಜ್ ವರದಿಯ ಡೇಟಾವನ್ನು ಇಟ್ಟುಕೊಂಡು, ಅಂದ್ರೆ ಅವರು ಸಮೀಕ್ಷೆ ಮನೆ ಮನೆಗೆ ಸಮೀಕ್ಷೆ ಮಾಡಿದ ಡೇಟಾವನ್ನು ಇಟ್ಟುಕೊಂಡು ಶಾಶ್ವತ ಹಿಂದಿನ ವರ್ಗದ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರೇ ಸ್ವತಃ ಈ ಒಂದು ಟೀಮ್ ಹೊಸ ನೂತನ ಈ ಒಂದು ಟೀಮ್ ಈ ಆಯೋಗ ಒಂದು ವರದಿಯನ್ನ ಸಿದ್ಧಪಡಿಸಿರುವಂತದ್ದು. ಈ ವರದಿಯ ಬಗ್ಗೆ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂತದ್ದು. ಇದು ಈ ಜಯಪ್ರಕಾಶ್ ಹೆಗ್ಡೆ ಅವರು ಸದ್ಯ ಶಾಶ್ವತ ಹಿಂದಿನ ವರ್ಗದ ಆಯೋಗದ ಅಧ್ಯಕ್ಷ ಆಗಿರುವಂತದ್ದು. ಈ ಒಂದು ಸಮಿತಿ ಹೊಸ ಒಂದು ವರದಿಯನ್ನ ಸಿದ್ಧ ಮಾಡಿರುವಂತದ್ದು, ಕಾಂತರಾಜ್ ವರದಿಯ ಡೇಟಾವನ್ನು ಇಟ್ಟುಕೊಂಡು ಜಾತಿ ಸಮೀಕ್ಷೆ ಮಾಡಿರುವಂತದ್ದು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿರುವಂತದ್ದು, ಈ ಸಮೀಕ್ಷೆಯಲ್ಲಿ ತನ್ನದೇ ಆದ ವರದಿಯನ್ನು ಕೊಡ್ತಿರುವಂತದ್ದು. ಹಾಗಾಗಿ ಇನ್ನೇನು ನವೆಂಬರ್ 3 ವಾರಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಅಧಿಕಾರಾವಧಿ ಅಂತ್ಯಗೊಳ್ಳಿದೆ, ಅಷ್ಟು ಒಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಯಪ್ರಕಾಶ್ ಹೆಗ್ಡೆ ವರದಿಯನ್ನು ಕೊಡ್ತಿರುವಂತದ್ದು. ಅಂದ್ರೆ ಇಲ್ಲಿವರೆಗೆ ಕಾಂತರಾಜ್ ವರದಿಯ ಬಗ್ಗೆ ಚರ್ಚೆ ಆಗ್ತಿತ್ತು, ಆದ್ರೆ ಇನ್ನು ಮುಂದೆ ಅದು ಕಾಂತರಾಜ್ ವರದಿ ಆಗಿರುವುದಿಲ್ಲ, ಜಯಪ್ರಕಾಶ್ ಹೆಗ್ಡೆ ವರದಿ ಆಗಿರುವಂತದ್ದು. ಆ ವರದಿಯಲ್ಲಿ ಕಾಂತರಾಜ್ ವರದಿಯವರ ಡೇಟಾ ಇಟ್ಕೊಂಡು ಯಾವ ರೀತಿ ವರದಿಯನ್ನು ಕೊಡ್ತಾರೆ, ಯಾವ ರೀತಿ ಜಾತಿ ಸಮೀಕ್ಷೆಯನ್ನು ಕೊಡ್ತಾರೆ, ಮತ್ತು ಅದರಲ್ಲಿರ್ತಕ್ಕಂಥ ಜಾತಿ ಗಣತಿ ಸಂಬಂಧಪಟ್ಟಂತೆ ಜಯಪ್ರಕಾಶ್ ಹೆಗ್ಡೆಯವರ ವರದಿಯಲ್ಲಿ ಏನೆಲ್ಲ ಇರುತ್ತಂತೂ ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂತರಾಜ್ ವರದಿಗೆ ಸಂಬಂಧಪಟ್ಟಾಗೆ ಒಂದು ಕಡೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿ ಸಮುದಾಯ ಮತ್ತು ಆ ಸಮುದಾಯದ ಸ್ವಾಮೀಜಿಗಳು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು, ಸಮುದಾಯದ ಶಾಸಕರುಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ವರದಿ ಬಹಿರಂಗ ಆಗಬಾರದು ಮತ್ತು ಈ ವರದಿಯನ್ನು ಸ್ವೀಕಾರ ಮಾಡಬಾರದು, ಮತ್ತು ಅಗತ್ಯ ಬಿದ್ರೆ ಬೇರೆ ವರದಿಯನ್ನು ಸಿದ್ಧಪಡಿಸಿ ಅಂತೇಳಿ ಈಗಾಗಲೇ ಕೂಗಿ ಒಪ್ಪಿಸಿರುವಂತದ್ದು ಮತ್ತು ಹೋರಾಟದ ಶಕ್ತಿಯನ್ನು ಕೂಡ ಎಬ್ಬಿಸಿರುವಂತದ್ದು. ಹಾಗಾಗಿ ಇದೀಗ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂತರಾಜ್ ವರದಿಯ ಡೇಟಾ ಇಟ್ಕೊಂಡು ತನ್ನ ಹೊಸ ವರದಿಯನ್ನು ಕೊಡ್ತಿರುವಂತ ಈ ವರದಿಯನ್ನು ಕೂಡ ಈ ಹಿಂದಿನ ವರದಿಯಲ್ಲಿ ಇದ್ದಂತ ಅಂದ್ರೆ ಡೇಟಾದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ಯಾವ ಸಮುದಾಯ ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋ ಒಂದು ವರದಿಯನ್ನು ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ವರದಿ ಮತ್ತೊಂದು ಸಂಚಲನಕ್ಕೆ ಕಾರಣ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಜಯಪ್ರಕಾಶ್ ಹೆಗ್ಡೆ ವರದಿ ಸಲ್ಲಿಸಲಿರ್ತಕ್ಕಂಥದ್ದು. ಹಾಗಾಗಿ ಕಾಂತರಾಜ್ ವರದಿ ಅನ್ನೋದು ಈಗ ಸದ್ಯಕ್ಕೆ ಕೋಲ್ಡ್ ಸ್ಟೋರೇಜ್ಗೆ ಸೇರುವಂತದ್ದು. ಇನ್ನು ಮುಂದೆ ಕೊಡ್ತಿರ್ತಕ್ಕಂಥದ್ದು ಈ ಒಂದು ಜಾತಿ ಗಣತಿ ವರದಿ ಕೊಡ್ತಿರುವಂಥದ್ದು ಜಯಪ್ರಕಾಶ್ ಹೆಗ್ಡೆ ವರದಿ ಅಂತಲೇ ಹೇಳಲಾಗ್ತಿದೆ ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಜಯಪ್ರಕಾಶ್ ಹೆಗ್ಡೆ ಅವರ ವರದಿನೇ ಆಗಿದ್ರೆ ಅದು ಇನ್ಯಾವ ರೀತಿಯಾದಂತ ಒಂದು ಚರ್ಚೆಯ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅಂತ. ಬಿಕಾಸ್ ಮತ್ತೊಂದ್ ಕಡೆ ಕಾಂತರಾಜ್ ಅವರ ವರದಿ ನಾಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದಿಲ್ಲ. ಇದು ನಾಪತ್ತೆ ಆಗಿದೆ ಅಥವಾ ನಾಪತ್ತೆ ಮಾಡಿಸಿದ್ದಾರಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿದ ನಂತರ ಅವರು ತಮ್ಮ ಪಕ್ಷದಲ್ಲೇ ಎದುರಾಗಿರುವಂತ ಒಂದು ಆಂತರಿಕ ವಿರೋಧವನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ಮಾಡಲೇಬೇಕು, ಬಿಕಾಸ್ ರಾಜ್ಯಾಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಗ್ಗಟ್ಟನ್ನ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕಾಗಿದೆ ವಿಜೇಂದ್ರ ಅವರು. ಆರಂಭದಲ್ಲೇ ವಿಜೇಂದ್ರ ಅವರಿಗೆ ಎದುರಾದಂತ ವಿಘ್ನ ಏನಪ್ಪ ವಿಘ್ನ ಅಂದ್ರೆ, ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಫಸ್ಟ್ ಅವ್ರು ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಬಂದಂತ ಒಂದು ಬಹುದೊಡ್ಡ ಸ್ಟೇಟ್ಮೆಂಟ್ ಅಂದ್ರೆ ವಿಜೇಂದ್ರ ಅವರ ಬಾಯಲ್ಲಿ ಅದು, ಮುಂದಿನ ಶುಕ್ರವಾರ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದೀವಿ, ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅದು ಮುಂದೂಡಿಕೆ ಆಗಿದೆ. ಹಿರಿಯರ ಅಸಮಾಧಾನ ಹಿನ್ನೆಲೆಯಲ್ಲಿ ಮುಂದೂಡಿಕೆಯನ್ನ ಮಾಡಲಾಗಿದೆ ಅಂತೆ. ವಿಪಕ್ಷ ನಾಯಕನ ಆಯ್ಕೆ ಪ್ರಕ್ರಿಯೆ ಮುಂದೂಡಿಕೆ ಆಗಿದೆ. ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದ ಬಳಿಕ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ ಅಂತೆ. ಬುಧವಾರ ಪದಗ್ರಹಣ ಮಾಡಿ ಬಳಿಕ ಹಿರಿಯ ನಾಯಕರ ಜೊತೆ ಮಾತುಕತೆಯನ್ನ ಮಾಡಲಾಗುತ್ತಂತೆ. ಆ ಬಳಿಕ BLP ಸಭೆಗೆ, ಅಂದ್ರೆ BJPಯ ಲೆಜಿಸ್ಲೇಟಿವ್ ಪಾರ್ಟಿ ಸಭೆಗೆ ದಿನಾಂಕ ನಿಗದಿ ಮಾಡಲಿದ್ದಾರೆ ವಿಜೇಂದ್ರ ಅವರು. ಅಂದ್ರೆ ಇವರ ಓನ್ ಡಿಸಿಷನ್ ಇದ್ದಂತೆ ಕಾಣಿಸ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅವರ ಸಲಹೆ ಸೂಚನೆಗಳು ಇಂಪಾರ್ಟೆಂಟ್ ಆಗುತ್ತೆ, ಅವರ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ವೈಮನಸ್ ಇಟ್ಕೊಂಡು ಅಸಮಾಧಾನ ಇಟ್ಕೊಂಡು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ ವಿಜೇಂದ್ರ ಅವರು.
ಇದು ಆರಂಭಿಕ ವಿಜ್ಞಾನೋತ್ಕಿನ ಒಂದು ಚತುರತೆಯ ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಈಗ ಅಕಸ್ಮಾತ್ ಸಭೆ ಕರೀತಾರೆ ಅನ್ಕೊಳ್ಳಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಶಾಸಕರಿಗೆ ಅರವಿಂದ ಬೆಲ್ಲದ ಆಗಿರಬಹುದು, ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ಆಗಿರಬಹುದು, ಈ ರೀತಿಯಾಗಿ ಕೆಲವು ನಾಯಕರುಗಳು ಬರದೇ ಇದ್ದಾರೆ. ಅದು ಎಂತ ದೊಡ್ಡ ಅಸಮಾಧಾನ ಇದೆ ಬಿಜೆಪಿ ಪಕ್ಷದಲ್ಲಿ ಅನ್ನುವಂತ ಪ್ರಶ್ನೆಯನ್ನು ಉಟ್ಟಾಕ್ಬಿಡುತ್ತೆ. ಸೋ ಹೀಗಾಗಿನೇ ಒಂದು ಜಾಣ್ಮೆ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ವಿಜೇಂದ್ರ ಅವರು. ಮುಂದಿನ ಸುದ್ದಿಗೋಣ. ವಿಘ್ನ ನಿವಾರಣೆಗೆ ವಿಘ್ನೇಶ್ವರನ ಮೊರೆ ಹೋಗಿದ್ದಾರೆ ವಿಜೇಂದ್ರ ಅವರು. ಇಂದು ಕುರುಡುಮಲೆ ವಿನಾಯಕನ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಕೋಲಾರದ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಕ್ಷೇತ್ರ ವಿನಾಯಕನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿರುವಂಥದ್ದು ವಿಜೇಂದ್ರ ಅವರು. ದೇಗುಲ ಭೇಟಿಯ ನಂತರ ಬೂತ್ ಕಾರ್ಯಕರ್ತರ ಮನೆಗೆ ಭೇಟಿಯನ್ನ ಕೊಡಲಿದ್ದಾರೆ. ಬೂತ್ ಮಟ್ಟದಿಂದ ಪಕ್ಷವನ್ನ ಕಟ್ಟಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ವಿಜೇಂದ್ರ ಅವರು. ಸೊ ಹೀಗಾಗಿನೇ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ತಿದ್ದ ಹಾಗೆ ಅವರು ಫಸ್ಟ್ ಹೋಗಿದ್ದೆ ಗಾಂಧಿನಗರದಲ್ಲಿರುವಂತ ಒಂದು ಬೂತ್ ಅಧ್ಯಕ್ಷರ ಮನೆಗೆ ಹೋಗಿದ್ರು. ಅವ್ರ ಮನೆಯಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಿಕಾಸ್ ಬಿಜೆಪಿ ಅಂದ್ರೆ ಕಾರ್ಯಕರ್ತರ ಪಕ್ಷ ಅನ್ನುವಂಥ ಸಂದೇಶ ಸಾರುವಂತ ಕೆಲಸವನ್ನ ಮಾಡಿದ್ರು. ವಿಜೇಂದ್ರ ಅವರಿಗೆ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಘೋಷಣೆ ಆಗ್ತಿದ್ದ ಹಾಗೆ. ನಾ ಇವತ್ತು ಕುರುಡುಮಲೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ ಬಳಿಕ ಅಲ್ಲಿರುವಂತ ಬೂತ್ ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ, ಕಾರ್ಯಕರ್ತರನ್ನ ಮಾತಾಡಿಸಲಿದ್ದಾರೆ.